ನಾವು ಇಲ್ಲೇ ಮಾಡೋಣ. ಸರಿ ಆಯ್ತು, ಓಕೆ, ಥ್ಯಾಂಕ್ ಯು. ರಿಸೀವ್ ಮಾಡಿದ್ದೀರಾ ಫುಡ್? ಬದನೆಕಾಯಿ ಗಿಡ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇಷ್ಟೊತ್ತಿಗೆ ಅದು ಮುರಿದೋಗ್ಬೇಕಿತ್ತು, ಥ್ಯಾಂಕ್ ಗಾಡ್ ಏನೂ ಆಗಿಲ್ಲ. ಯಾಕಂದರೆ ವಾಶ್ ಮಾಡೋ ಬಟ್ಟೆ ಎಲ್ಲ ನಿನ್ನೆ ರಾತ್ರಿ ನಾನು ಅದರಲ್ಲೇ ಹಾಕ್ಬಿಟ್ಟೆ. ಮುಂಚೆಯೆಲ್ಲ ವಾಶ್ ಮಾಡೋ ಬಟ್ಟೆ ಎಲ್ಲ ನಾವು ಅದರಲ್ಲೇ ಹಾಕಿಡ್ತಾ ಇದ್ವಿ. ಸೊ ಅದು ಮತ್ತೆ ನಿನ್ನೆ ರಿಪೀಟ್ ಆಗಿದೆ. ರಾತ್ರಿ ಗೊತ್ತಾಗಿಲ್ಲ ಅದರಲ್ಲಿ ಗಿಡ ಇರೋದು. ಅದು ಬೇಗ ಬೆಳೆದ್ರೆ ಒಳ್ಳೆಯದು, ಉಳ್ಕೊಳ್ಳುತ್ತೆ, ಇಲ್ಲಾಂದರೆ ಎನಿವೇ ನಾವು ಅದನ್ನು ಸ್ವಲ್ಪ ಕೇರ್ ಮಾಡೋಣ ದೊಡ್ಡಗಾಗೋ ತನಕ. ಇವತ್ತಿನ ವ್ಲಾಗಿನ ಕತೆ ಏನಿರುತ್ತೆ ಗೊತ್ತಿಲ್ಲ, ಬಟ್ ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸೊ ನಿಮಗೊಂದು ಅಪ್ಡೇಟ್ ಇರಲಿ ಅಂತ ಮಾಡ್ತಾ ಇದ್ದೀನಿ. ಯಾಕಂದರೆ ನಾಳೆ ಫುಲ್ ಬ್ಯುಸಿ ಶೆಡ್ಯೂಲ್. 18 January ಹಬ್ಬ. ನಮ್ಮ ಅಕ್ಕ ಇವಾಗ ಒಂದು ಕಾಂಪ್ಲಿಮೆಂಟ್ ಕೊಟ್ಲು, ಕಾಲರ್ ಎಲ್ಲ ಎರ್ಸ್ಕೊಂಡ್ಬಿಟ್ಟು ರೌಡಿ ಥರ ಕಾಣ್ತಾ ಇದ್ದೀನಂತೆ. ಹೌದಾ? ಅವಳು ಅಗ ನೀನು ಯಾಕೆ ಎಲ್ಲೋ ಪಾರ್ಟ್ ತಿನ್ನಲ್ಲ ಮೊಟ್ಟೆಯಲ್ಲಿ? ಅಯ್ಯೋ ನಾನೇ ತಿನ್ಬಿಟ್ಟೆ. ಆ್ಯಕ್ಚುಲಿ ಒಂದು ದಿನಕ್ಕೆ ಒಂದು ಫುಲ್ ಎಗ್ನ ಆರಾಮ್ಸೆ ತಿನ್ಬೋದು. ಇದರಲ್ಲಿ ಹೆಚ್ಚು ವಿಟಮಿನ್ ಇ ಇರುತ್ತೆ. ಇದೆಲ್ಲ ನಮ್ಮ ಬಾಡಿಗೆ ಬೇಕು. ಇವ ಅಮ್ಮ ಕೆಲವು ಟೈಮ್ ಇದು ತಿನ್ನೋದೇ ಇಲ್ಲ, ಬರೀ ಪ್ರೋಟೀನ್ ಸಾಕುವಂಥ ಎಗ್ ವೈಟ್ ಇರುತ್ತಲ್ಲ ತಿಂತಾಳೆ, ಇದು ಮರ್ತು ಬಿಡ್ತಾಳೆ. ಹಾಗೇನೂ ಇಲ್ಲ, ಫುಲ್ ಒಂದು ಎಗ್ ಆರಾಮ್ಸೆ ತಿನ್ಬೋದು. ತುಂಬ ಫ್ಯಾಟ್ ಇರೋರು, ತುಂಬ ದಪ್ಪ ಇರೋರು ಹೆಚ್ಚು ತಿನ್ನಬೇಡಿ ಅಷ್ಟೇ. ನಾರ್ಮಲಾಗಿ ಒಂದು ಎರಡು ಆರಾಮ್ಸೆ ತಿನ್ಬೋದು. ಅದರಲ್ಲಿ ನಮ್ಮಂಥವರು ವೆಯ್ಟ್ ಗೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಎರಡು ಮೂರು ಮೊಟ್ಟೆ ದಿನ ಪರ್ ಡೇ. ಇನ್ನು ಒಂದು ಮೊಟ್ಟೆ ಇದೆ, ಇದು ಬ್ರೇಕ್ಫಾಸ್ಟಿಗೆ ತಿನ್ನೋಣ. ಇವಾಗ ಸಾಕು.
ಎಸ್, ರುಟೀನ್ ಆಲ್ಮೋಸ್ಟ್ ಮುಗ್ದಿದೆ. ಇವಾಗ ಫ್ರೆಶ್ ಆಗಿ ಆಫೀಸಿಗೆ ಹೋಗ್ತೀನಿ ನಾನು. ಸಂಜೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವತ್ತು ನಮ್ಮ ಸೆಂಟರ್ ಮಕ್ಕಳನ್ನ, ಇನ್ನೊಂದು ಸೆಂಟರ್ ಇದೆ ನಮ್ಮದು ಅಲ್ಸೂರಲ್ಲಿ, ಅಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವರು ಯಕ್ಷಗಾನ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಆ್ಯಂಡ್ ಅಲ್ಸೂರು ಸೆಂಟರಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ. ಸೊ ಇದು ಇವತ್ತಿನ ಸಮಾಚಾರಗಳು. ಬಟ್ ಆ ವರ್ಕಿಂಗ್ ಪ್ಲೇಸಿಂದು ಎಲ್ಲ ಬ್ಲಾಗ್ ನಾನು ಮಾಡಲ್ಲ, ಸಂಜೆ ಬಂದು ನಾವು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ನಿನ ಹಾಗೆ ಯಾರಿಲ್ಲ ಈ ಸುಂದರ ಸೂಜಿಗ. ಎಸ್, ಇವಾಗ ಹೊರಡೋಣ. ಸಂಜೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಆ್ಯಕ್ಚುಲಿ ನಿನ್ನೆ ವ್ಲಾಗ್ ಬಗ್ಗೆ ನೀವು ತುಂಬ ಸಪೋರ್ಟ್ ತೋರಿಸಿದ್ದೀರಾ, ಬಟ್ ನಂಗೆ ಯಾರ ಕಮೆಂಟ್ಸಿಗೂ ರಿಪ್ಲೈ ಮಾಡೋಕೆ ಆಗ್ತಾ ಇಲ್ಲ, ಐ ವೆರಿ ಸಾರಿ. ಇವತ್ತು ಎಲ್ಲರ ಕಮೆಂಟ್ಸಿಗೂ ಲೈಕ್ ಆ್ಯಂಡ್ ಹಾರ್ಟ್ ಕೊಡ್ತೀನಿ ಆ್ಯಂಡ್ ಎಲ್ಲರ ಕಮೆಂಟ್ಸ್ ನಾನು ರೀಡ್ ಮಾಡ್ತೀನಿ. ಕೆಲವೊಂದು ಕಮೆಂಟ್ಸು ರೀಡ್ ಮಾಡೋಕೆ ಆಗ್ತಾ ಇಲ್ಲ, ನಿಮಗೆ ಗೊತ್ತಿದೆ ನಾನು ವ್ಲಾಗೇ ಮಾಡ್ಕೊಂಡಿಲ್ಲ ಅಂತ. ಸೊ ನೋಡೋಣ, ಒಂದಿನ ಬರಬಹುದೇನೋ, ಎಲ್ಲ ಕೆಲಸ ಬಿಟ್ಟು ವ್ಲಾಗೇ ಮಾಡಬಹುದೇನೋ ಗೊತ್ತಿಲ್ಲ. ಆಫೀಸಿಂದ ಕಾಲ್ ಬರ್ತಾ ಇದೆ. ಸೊ ಇವಾಗ ಹೊರಡುವ, ಸಂಜೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಲೋ, ಗುಡ್ ಮಾರ್ನಿಂಗ್. ಹಾಂ, ಯಾಕೆ ಪೇರೆಂಟ್ಸ್ ಮೀಟಿಂಗ್? ನಿಮಗೆ ಗೊತ್ತಿರಲಿ, ಅವ್ರು ನಿಮಗೆ ಗೊತ್ತಿರಬಹುದು, ಫೋನ್ನ ನಾವು ಅಟೆಂಡ್ ಮಾಡಿದಾಗ ನಾವು ಯಾವಾಗಲೂ ರೈಟ್ ಸೈಡ್ ಕಿವಿಯಲ್ಲೇ ಜಾಸ್ತಿ ಮಾತಾಡ್ತೀವಿ. ಆ್ಯಕ್ಚುಲಿ ಅದು ಒಳ್ಳೆಯದಲ್ಲ, ನನಗೂ ಕೂಡ ಅದೇ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಸಡನ್ ನೆನಪಾಗುತ್ತೆ, ಆಮೇಲೆ ನಾನು ಲೆಫ್ಟ್ ಸೈಡ್ ಕಿವಿಗೆ ಶಿಫ್ಟ್ ಮಾಡ್ಕೊಂಡು ಮಾತಾಡ್ತೀವಿ, ಇವಾಗಲೂ ಅದೇ ಆಯಿತು. ಸೊ ಇನ್ಮೇಲೆ ಸ್ವಲ್ಪ ಕಾನ್ಷಿಯಸ್ ಆಗಿ ನಾವು ಲೆಫ್ಟ್ ಸೈಡ್ ಕಿವಿಯಲ್ಲೇ ಇಟ್ಕೊಂಡು ಫೋನ್ ರಿಸೀವ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಯಾಕಂದರೆ ರೈಟ್ ಸೈಡು ನಾವು ಏನು ಈ ಫೋನ್ ಯೂಸ್ ಮಾಡ್ತೀವಿ, ಇದು ನಮ್ಮ ಬ್ರೈನ್ ಫಂಕ್ಷನ್ಸಿಗೆ ಒಳ್ಳೆಯದಲ್ಲ. ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಓದಿದ್ದೆ ನಾನು, ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದರು. ಹೋಪ್ ನಿಮಗೆ ಗೊತ್ತಿರ್ಬೋದು, ಇಲ್ಲಾಂದರೆ ಬೇಕಾದರೆ ನಾನು ಇನ್ನೊಂದ್ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಫಾಲೋ ಮಾಡೋಣ, ಇನ್ಮೇಲೆ ಲೆಫ್ಟ್ ಸೈಡೇ. ಓಕೆ, ಹೊರಡೋಣ. ನಿನ್ನೆ ವ್ಲಾಗಲ್ಲಿ ನಾನೊಂದು ಮಾತು ಹೇಳಿದ್ದು, ಮೇ ಬಿ ಬೇರೆಯವರಿಗೆ ಬೇರೆ ರೀತಿಯಲ್ಲಿ ಥಿಂಕ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅಂದರೆ ನಾನೇನು ಹೇಳಿದ್ದೆ, ಯಾರಿಗೆ ಟೈಮಿನ ಬೆಲೆ ಗೊತ್ತಿದೆಯೋ ಅವ್ರು ನನ್ನ ವ್ಲಾಗ್ ನೋಡಲ್ಲ ಅಂತ. ಅಂದರೆ ಅದು ಹೇಳಿದ್ದು ನಾನು ನೆಗೆಟಿವ್ ಯೋಚನೆ ಮಾಡೋರಿಗೆ. ಈಗ ಕೆಲವರು ಇದ್ದಾರೆ, ಬಂದು ವ್ಲಾಗ್ ನೋಡ್ತಿದ್ದಾರೆ, ಅವರಿಗೆ ಇಷ್ಟ ಆಗ್ತಾ ಇಲ್ಲ ಆದರೂ ನೋಡ್ತಾ ಇದ್ದಾರೆ. ಸೊ ನಾನು ಹೇಳೋದೇನೆಂದರೆ, ಒಬ್ಬರಿಗೆ ಅವರ ಬ್ಲಾಗ್ ಇಷ್ಟ ಆಗಿಲ್ಲ ಅಂದರೆ ನೋಡೋದೆ ಯಾಕೆ, ಕಮೆಂಟ್ ಮಾಡೋದೆ ಯಾಕೆ, ಯಾಕೆ ಟೈಮ್ ವೇಸ್ಟ್ ಮಾಡ್ಕೋಬೇಕು? ಸೊ ಅವರಿಗೆ ಹೇಳ್ತಾ ಇರೋದು, ಆ್ಯಂಡ್ ನನ್ನನ್ನು ಸಪೋರ್ಟ್ ಮಾಡ್ತಿರೋರು, ನನ್ನನ್ನು ಇಷ್ಟಪಡ್ತಿರೋರಿಗೆ ಟೈಮ್ ಬೆಲೆ ಗೊತ್ತಿದೆ. ಆ್ಯಂಡ್ ಅಫ್ಕೋರ್ಸ್ ಅವರಿಗೆ ನನ್ನನ್ನು ಒಂದು ನಿಮಿಷ ನೋಡಿದ್ರೂ ಖುಷಿನೇ ಇದೆ. ಅದು ಹಾಗೆ ಅಲ್ವಾ, ನಾವು ಯಾರನ್ನ ತುಂಬ ಇಷ್ಟಪಡ್ತೀವಿ ಅವ್ರ ಜೊತೆ ನಾವು ಒಂದು ಕ್ಷಣ ಇದ್ರೂ ಖುಷಿನೇ.
ತುಂಬ ಹೊತ್ತಿದ್ರು ಆ ಹೊತ್ತು ಹೋಗೋದೆ ಗೊತ್ತಾಗಲ್ಲ. ಎನಿವೇ ಇಷ್ಟು ಹೇಳಬೇಕಂತ ಇತ್ತು. ಇವಾಗ ಒಂದು ಕಮೆಂಟ್ ಬಂತು, ಅದನ್ನು ಓದಿದ ಮೇಲೆ ನಂಗೆ ಹಂಗೆ ಅನಿಸ್ತು, ತುಂಬ ಜನಕ್ಕೆ ಹಂಗೆ ಅನಿಸ್ಬೋದು ಅಂತ. ಸ್ವಲ್ಪ ಮುಂದೆ ಹೋಗಿ ಮಾತಾಡೋಣ. ವಿಷಯ ಅಷ್ಟೇ, ಅದನ್ನು ತಪ್ಪು ಅರ್ಥ ಮಾಡ್ಕೋಬೇಡಿ. ನಿಮಗೆಲ್ಲ ಟೈಮ್ ಬೆಲೆ ಗೊತ್ತಿದೆ, ಅಫ್ಕೋರ್ಸ್ ನಿಮ್ಮ ಟೈಮಲ್ಲಿ ನನ್ನನ್ನು ನೀವು ಒಪ್ಕೊಂಡಿದ್ದೀರಾ, ನನ್ನ ಥಾಟ್ ಪ್ರೊಸೆಸ್ನ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮ ಟೈಮ್ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ. ಅಗೇನ್ ನಾನು ಹೇಳ್ತಾ ಇದ್ದೀನಲ್ಲ, ಆ ಮಾತು ನಾನು ಹೇಳಿರೋದು ಯಾರಿಗಂದರೆ, ಆ ನೆಗೆಟಿವ್ ಪೀಪಲ್ ಇದ್ದಾರಲ್ಲ, ಬಂದು ಟೈಮ್ ವೇಸ್ಟ್ ಮಾಡ್ಕೊತಾ ಇದ್ದಾರೆ ಪಾಪ, ಸೊ ಅವರಿಗೆ ಒಂದು ಎಚ್ಚರಿಕೆ ಅಷ್ಟೆ. ಎನಿವೇ, ಇದು ನಮ್ಮ ಆಫೀಸಿಗೆ ಹೋಗೋ ರಸ್ತೆ, ಇಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ, ಸೊ ಇಲ್ಲಿನ ವಾತಾವರಣ ಹೀಗಿದೆ. Moments later. Yes, ಹಲ್ಸೂರಿಗೆ ಹೋಗಿ ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಯಾಕಂದರೆ ಅಷ್ಟು ಮಾತುಗಳು. ಬಟ್ ಏನಂದ್ರೆ ಚೆನ್ನಾಗಿದೆ, ನನ್ನ ಜೊತೆ ವರ್ಕ್ ಮಾಡ್ತಿರೋರು ಕೊಡ್ತಿರೋ ಕಂಪನಿ ಚೆನ್ನಾಗಿದೆ, ಹೆಂಗೋ ಒಂದು ಖುಷಿ ಆಗುತ್ತೆ ಅವ್ರ ಜೊತೆ ಇದ್ದಾಗ. ಇವಾಗ ಯಾಕೋ ನಂಗೆ ಗಿಡ ತಿನ್ನಬೇಕಂತ ಅನಿಸ್ತಾ ಇದೆ. ಸೊ ಮಲ್ಲೇಶ್ವರಮಲ್ಲೇ ದೊನ್ನೆ ಬಿರಿಯಾನಿ ಅಂತ ಒಂದು ಹೋಟೆಲ್ ಇದೆ, ಸೊ ಅದರ ಪಕ್ಕದಲ್ಲಿ ಬೀಡ ಇದೆ, ಸೊ ಬೀಡ ತಿನ್ನಿ, ಅದು ಚಾಕ್ಲೇಟ್ ಬೀಡ. ಎಸ್, ಆ್ಯಕ್ಚುಲಿ ಇಲ್ಲೇದೆ ಶಾಪು, ನಾನು ಮರ್ತುಬಿಟ್ಟು ಮುಂದೆ ಹೋಗಿದ್ದೆ. ಚಾಕ್ಲೇಟ್ ಬೀಡ ಕೊಡಿ ಒಂದು. ಎಷ್ಟಿದೆ, ಎಷ್ಟಿದು? ಓಕೆ, ಅವ್ರ ಖುಷಿನೇ. ಚೇಂಜ್ ಬ್ಯಾಗಲ್ಲಿ ಹಾಕ್ಬೋದಾ, ಇಫ್ ಯು ಡೋಂಟ್ ಮೈಂಡ್? ಹಾಂ, ಒಳಗೆ ಹಾಕಿ, ಇನ್ನೂ ಸ್ವಲ್ಪ ಒಳಗೆ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಯಾ, ಕತೆ ಹಿಂಗೆ ವ್ಲಾಗ್ ಮಾಡಿದರೆ ಈ ರೀತಿ ಒಂದು ಕೈಯಲ್ಲಿ ಫೋನು, ಐ ಮೀನ್ ಒಂದು ಕೈಯಲ್ಲಿ ಕ್ಯಾಮ್ರಾ, ಒಂದು ಕೈಯಲ್ಲಿ ಬ್ಯಾಗು, ಇನ್ನೊಂದು ಕೈಯಲ್ಲಿ ನಾವು ಇಷ್ಟಪಡೋ ತಿನ್ನೋ ಐಟಮ್. ಆ್ಯಕ್ಚುಲಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದು. ಲಾಸ್ಟ್ ಟೈಮ್ ಮಲ್ಲೇಶ್ವರಂ ಸೆಂಟರಲ್ಲಿ ನಮ್ಮ ಸೆಂಟರಿಗೆ ಬರೋ ಯೂತ್ಸಿಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಅದೇ ರೀತಿಯಲ್ಲಿ ಹಲ್ಸೂರಲ್ಲಿ ಒಂದು ಸೆಂಟರ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲೂ ಕೂಡ ಪೇರೆಂಟ್ಸ್ ಮೀಟಿಂಗ್. ಅಲ್ಲಿ ಇವತ್ತು ನಮ್ಮ ಸೆಂಟರ್ ಸ್ಟೂಡೆಂಟ್ಸು ಯಕ್ಷಗಾನ ಪರ್ಫಾರ್ಮ್ ಮಾಡಿದರು. ಸೊ ಅವರನ್ನು ಕರ್ಕೊಂಡೋಗಿ ಆ ಪರ್ಫಾರ್ಮೆನ್ಸ್ ಕೊಟ್ಟು ಆ್ಯಂಡ್ ಸ್ವಲ್ಪ ಅಲ್ಲಿದ್ದು ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯಿತು. ಓಕೆ, ಆ್ಯಕ್ಚುಲಿ ಮೀಟಿಂಗ್ ಮುಗಿದ ಮೇಲೆ ಎಲ್ಲರೂ ಪಡ್ಡು ತಿನ್ನಕ್ಕೆ ಹೋಗಿದ್ವಿ, ಅದರಲ್ಲಿ ಸ್ವಲ್ಪ ಉಳಿದಿದೆ, ನಾನು ಅಲ್ಲೇ ಬಿಟ್ಟು ಬಂದಿಲ್ಲ, ಅದು ಅಲ್ಲಿ ಬಿಟ್ಟರೆ ಅಫ್ಕೋರ್ಸ್ ವೇಸ್ಟ್ ಆಗುತ್ತೆ. ಸೊ ಅದನ್ನು ಪಾರ್ಸಲ್ ತೊಗೊಂಡು ಬಂದಿದ್ದೀನಿ, ಯಾಕೆಂದರೆ ಇಲ್ಲಿ ಅವಾಗವಾಗ ಒಂದಿಬ್ಬರು ವಯಸ್ಸಾದವ್ರು ಇದ್ದಾರೆ, ಅವರು ಇಲ್ಲೇ ಮಲ್ಕೊತಾರೆ. ಸೊ ನೋಡೋಣ, ಅವ್ರಿಗೆ ಕೊಟ್ಟು ನೋಡೋಣ, ಅವ್ರು ತಗೊಂಡ್ರೆ ತಿನ್ಬಹುದು, ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಟ್ರೈ ಮಾಡ್ತೀವಿ. ಇಲ್ಲೇ ಇದ್ದಾರೆ ಅಂಕಲ್. ಮೇಡಮ್, ಊಟ ಆಯ್ತಾ? ನನ್ನ ಹತ್ರ ಪಡ್ಡಿದೆ, ತಗೊಂತೀರಾ? ಕೊಡಿ, ಪರವಾಗಿಲ್ಲ. ಆ್ಯಕ್ಚುಲಿ ನಾವು ಪಡ್ಡು ತಿಂದ್ವಿ, ಬಟ್ ಜಾಸ್ತಿ ಆಯಿತು, ಅದಕ್ಕೆ ಅದು ವೇಸ್ಟ್ ಆಗೋದು ಬೇಡ ಅಂತ ತಗೊಂಡು ಬಂದ್ವಿ. ಬೇಜಾರಿಲ್ಲಲ್ಲ ಮೇಡಮ್? ಓಕೆ, ತಿನ್ನಿ. ನಾನು ಯಾವಾಗಲೂ ಇಲ್ಲಿ ಓಡಾಡ್ತಾ ಇರ್ತೀನಿ, ಅದೇ ನಾನು ನೋಡಿದೆ ನಿಮ್ಮನ್ನ, ಅವಾಗವಾಗ ನೋಡ್ತಾ ಇರ್ತೀನಿ. ಸೊ ಅದ್ರ ಜೊತೆ ಸಾರಿಲ್ಲ, ಪಡ್ಡು ಮಾತ್ರ ಇದೆ. ಓಕೆನಾ? ಏನ್ ನಿಮ್ಮ ಹೆಸರು? ಹಾಯ್ ಮಾಡಿ ಎಲ್ಲರಿಗೂ. ಇಲ್ಲಿ ಕ್ಯಾಮ್ರಾ ಇದು, ಇವರೆಲ್ಲ ಯೂಟ್ಯೂಬಲ್ಲಿ ನಮ್ಮನ್ನು ನೋಡ್ತಾರೆ, ಮೊಬೈಲಲ್ಲೆಲ್ಲ ನೋಡ್ತಾರೆ.
ಓಕೆನಾ? ಸೊ ಹಾಯ್, ಬಾಯ್ ಮಾಡಿ ಇವಾಗ. ಸಿಗ್ತೀನಿ ಅಂಕಲ್ ಮತ್ತೆ. ಸರಿ ಆಯ್ತು, ಓಕೆ, ಥ್ಯಾಂಕ್ ಯು. ರಿಸೀವ್ ಮಾಡಿದ್ದೀರಾ ಫುಡ್? ಓಕೆ ಸರಿ. ಎಸ್, ನಾನು ಅಂದ್ಕೊಂಡೆ ಅವ್ರು ತೊಗೊಳ್ತಾರೋ ಇಲ್ವೋ ಅಂತ. ಯಾಕಂದರೆ ನಿಮಗೆ ಗೊತ್ತಲ್ವಾ, ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡಲ್ಲ. ನಾವು ಆ ರೀತಿ ಫುಡ್ ಕೊಟ್ಟಾಗ ಅವರಿಗೂ ಅನುಮಾನಗಳು ಜಾಸ್ತಿ ಇರುತ್ತೆ. ಬಟ್ ಅವರು ತುಂಬ ಪ್ರೀತಿಯಿಂದ ರಿಸೀವ್ ಮಾಡಿದರು. ಐ ಆಮ್ ವೆರಿ ಹ್ಯಾಪಿ. ನೆಕ್ಸ್ಟ್ ಟೈಮ್ ಅವರಿಗೆ ನಾವು ಅವಾಗವಾಗ ಫುಡ್ ಕೊಡ್ತಾ ಇರೋಣ. ಎಸ್. ಆ್ಯಂಡ್ ತುಂಬ ಜನ ಹೇಳ್ತಾರೆ ಸೋನು ಇಷ್ಟೊತ್ತಿಗೆ ಒಬ್ಬೊಬ್ಬರೇ ಓಡಾಡಬೇಡಿ ಅಂತ. ಏನು ಮಾಡೋದು, ಕೆಲಸನೇ ಆಗಿದೆ, ಕೆಲವು ಟೈಮ್ ಲೇಟ್ ಆಗುತ್ತೆ. ಇವತ್ತು ಅಲ್ಸೂರಿಗೆ ಹೋಗಿ ಬರ್ತಾ ಇದ್ದೀನಿ, ನಾನು ಸೇಫ್ ಆಗಿದ್ದೀನಿ, ನೋ ಪ್ರಾಬ್ಲಮ್. ಬಟ್ ಆದರೂ ಇನ್ನೂ ಸ್ವಲ್ಪ ನಾನು ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಇನ್ನೊಂದು ಏನಂದರೆ, ನಂಗೆ ವ್ಲಾಗ್ ಮಾಡುವಾಗ ಮೇನ್ ಭಯ ಆಗೋದು ಆ ಕಡೆ ಈ ಕಡೆ ವೆಹಿಕಲ್ಸ್ ಬರುತ್ತಲ್ಲ ಅದೇ. ಇವಾಗ ನಾನು ಬಿದ್ದರೂ ಹೇಳ್ಬಹುದು, ಕ್ಯಾಮ್ರಾ ಬಿದ್ದರೆ ಕಷ್ಟ. ಸೊ ಕೇರ್ಫುಲ್ಲಾಗಿ ವ್ಲಾಗ್ ಮಾಡಬೇಕಾಗುತ್ತೆ. ಎಸ್, ಸದ್ಯಕ್ಕೆ ವ್ಲಾಗ್ ನಾ ಮುಗಿಸೋಣ. ಕೊನೆ ಮಾತು ಹೇಳ್ತಾ, ನಾಳೆ ವ್ಲಾಗ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಅಗೇನ್ ಬ್ಯುಸಿ ಶೆಡ್ಯೂಲ್ ಇದೆ, ಒಂದಷ್ಟು ಕೆಲಸಗಳಿದೆ, ನಾನು ಅದನ್ನೆಲ್ಲ ಮುಗಿಸ್ಬೇಕು. ನಾಳೆ ನಾನು ವ್ಲಾಗ್ ಮಾಡಿದರೆ ತಿರ್ಗಾ ಎಡಿಟಿಂಗಿಗೆ ಟೈಮ್ ಕೊಡಬೇಕು. ಆ್ಯಂಡ್ ಸಂಡೇ ಮಾರ್ನಿಂಗ್ ನಾನು ಊರಲ್ಲಿರ್ತೀನಿ. ಸೊ ಡೈರೆಕ್ಟ್ ಊರಲ್ಲಿ ಸಿಗೋಣ. ಅದೇ, ನಿಮಗೊಂದು ಅಪ್ಡೇಟ್ ಇರಲಿ ಅಂತ ಇವತ್ತು ನಾನು ವ್ಲಾಗ್ ಮಾಡಿರೋದು. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಒಂದೊಳ್ಳೆ ಮೆಮೊರೀಸ್ ನಮ್ಮ ವ್ಲಾಗಲ್ಲಿ ಬಂದಿದೆ. ಒಂಥರ ಕಾನ್ಫಿಡೆನ್ಸ್ ಬಂತು ನನಗೆ. ತುಂಬ ಟೈಮಿಂದ ಇಲ್ಲೇ ಹುಡುಕ್ತಾ ಇದ್ದೆ ಸುತ್ತಮುತ್ತ ಈ ರೀತಿ ಯಾರಾದರೂ ಇದಾರ, ನೀಡಿ ಪೀಪಲ್. ಸೊ ನಾವವರಿಗೆ ಆವಾಗವಾಗ ನಮ್ಮ ಮನಸ್ಸಿಗೂ ಖುಷಿ ಆಗುತ್ತೆ. ಸೊ ಆವಾಗವಾಗ ಈ ರೀತಿ ಫುಡ್ ಕೊಡೋದು, ಕೆಲವೊಂದು ಸ್ಪೆಷಲ್ ಡೇಸ್ಗಳನ್ನು ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತೆ. ಸೊ ಸದ್ಯಕ್ಕೆ ಇವತ್ತಿನ ಕತೆ ಇಷ್ಟೇ. ಯಾ, ಸದ್ಯಕ್ಕೆ ಕೊನೆ ಮಾತು ಹೇಳ್ತಾ ವ್ಲಾಗ್ ನಮಗೆ ಸಣ್ಣ ಬದುಕಲು ಬಿಡಿ, ಖುಷಿಗಾಗಿ.